ನಾನು ಯಾರ ಬಗ್ಗೆನೂ ವಾರ್ ಮಾಡೋದಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ರಲ್ಲ, ಬೆಳಗ್ಗೆ ಎದ್ದರೆ ನೀರಿನ ಸಮಸ್ಯೆ ಇದೆ, ಮಳೆ ಇಲ್ಲ, ಬೆಳೆ ಸಮಸ್ಯೆ ಇದೆ, ಅದನ್ನು ಮಾಡಬೇಕಾ ಇವ್ರ ಜೊತೆ ವಾದ ಮಾಡಬೇಕಾ? ಅವಶ್ಯಕತೆ ಇಲ್ಲದೆ ಇರೋ ಮಾತುಗಳನ್ನ ಆಡ್ಕೊಂಡು ಎರಡೂವರೆ ತಿಂಗಳಲ್ಲಿ ಏನಾದರೂ ಸಲಹೆ ಸಹಕಾರ ಕೊಡಲಿ ಮಾಜಿ ಮುಖ್ಯಮಂತ್ರಿಗಳು. ನಾನು ಕುಮಾರಸ್ವಾಮಿ ಬಗ್ಗೆನೂ ಫೈಟ್ ಮಾಡೋಕೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆನೂ ಫೈಟ್ ಮಾಡೋಕೆ ಹೋಗಿಲ್ಲ. ನಮ್ಮ ಮುಂದಿರೋ ಕೆಲಸ ಮಾಡೋಣ. ಅಲ್ಲ ಸರ್, ನೀವು ಯಾರಾದರೂ ಪಕ್ಷಕರದ ವಿಚಾರದಲ್ಲಿ ನೀವು ಯಾರಾದರೂ ಮಾತುಕತೆ ನಡೆಸಿದ್ರಾ ಸರ್? ನೋಡಪ್ಪ, ಎಲ್ಲರ ಹತ್ರನೂ ಮಾತುಕತೆ ನಡೀತಾ ಇದ್ದಾರೆ. ನಾನು ಇವತ್ತೇ ನೇಮ್ ಅನ್ನು ಹೇಳೋ ಒಂದು ಪರಿಸ್ಥಿತಿಯಲ್ಲಿಲ್ಲ. ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಖಂಡಿತ ಜನತಾದಳದಿಂದ ಬಿಜೆಪಿಯಿಂದ ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ತಯಾರಿದ್ದಾರೆ. ನಾವು ಸಹ ಪಕ್ಷದ ಸಿದ್ಧಾಂತಗಳನ್ನ ಒಳಪಟ್ಟು ಬರ್ತಕ್ಕಂಥವ್ರನ್ನ ಸೇರಿಸ್ಕೊತೀವಿ. ಬಟ್ ಸ್ಥಾನಮಾನಗಳು ಕೊಡ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ಸೇರ್ಪಡೆಗೆ ವಿಚಾರಗಳನ್ನ ಫೈನಲ್ ಮಾಡ್ತಕ್ಕಂಥದ್ದು ನಮ್ಮ ACC ಇದೆ, KPCC ಇದೆ, ಮಾಡ್ತಾರೆ. ಒಂದು 10 ರಿಂದ 15 ಜನ ಬರ್ಬೋದು. JDS ಆಪರೇಷನ್ಗೆ ನೀವೇ ನಾಯಕತ್ವ ವಹಿಸಿದ್ರಂತಲ್ಲ, ಎಲ್ಲ ವಿಚಾರಕ್ಕೂ ಮಾಜಿಗಳು ಅಂತ ಅಲ್ಲಿ ಮಾಜಿ ಎಲ್ಲರೂ ಇದೆ.